ಪ್ರತಿ ವರ್ಷ ಪಿ ಯು ಪರೀಕ್ಷಾ ಮಂಡಳಿ ಒಂದಲ್ಲ ಒಂದು ಎಡವಟ್ಟು ಮಾಡ್ತಾನೆ ಇರುತ್ತೆ. ಆ ಮೂಲಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಿದೆ. ಇದೀಗ ಹುಬ್ಬಳ್ಳಿ ವಿದ್ಯಾರ್ಥಿಯ ಮೌಲ್ಯಮಾಪನದಲ್ಲೂ ದೊಡ್ಡ ಎಡವಟ್ಟು ಮಾಡಿದ ಪಿ ಯು ಬೋರ್ಡ್ ಸುವರ್ಣ ನ್ಯೂಸ್ನ ವರದಿಯ ಬಳಿಕ ಎಚ್ಚೆತ್ತುಕೊಂಡು ತಪ್ಪನ್ನು ಸರಿಪಡಿಸೋಕೆ ಮುಂದಾಗಿದೆ. ಇದು ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಒಬ್ಬ ವಿದ್ಯಾರ್ಥಿಯ ಉತ್ತರ ಪತ್ರಿಕೆ ಎರಡೆರಡು ನಂಬರ್, ಇದು ದ್ವಿತೀಯ ಪಿಯು ಬೋರ್ಡ್ ಎಡವಟ್ಟಿಗೆ ಮಹತ್ವದ ಸಾಕ್ಷಿ. ಹುಬ್ಬಳ್ಳಿಯ ಪ್ರೇರಣಾ ಕಾಲೇಜಿನ ಸೈನ್ಸ್ ಸ್ಟೂಡೆಂಟ್ ಶ್ರೀನಿಧಿ ಪುರಾಣಿಗ್ಗೆ ರಸಾಯನಶಾಸ್ತ್ರ ಹೊರತುಪಡಿಸಿ ಉಳಿದೆಲ್ಲ ವಿಷಯದಲ್ಲಿ ಶೇಕಡ 90% ಅಂಕ, ರಸಾಯನಶಾಸ್ತ್ರಕ್ಕೆ ಮಾತ್ರ ಸಿಕ್ಕಿದ್ದು ಕೇವಲ 41 ಅಂಕ. ತನಗೆ ಇಷ್ಟು ಕಡಿಮೆ ಅಂಕ ಬರೋಕೆ ಸಾಧ್ಯವೇ ಇಲ್ಲ ಎಂದು ಶ್ರೀನಿಧಿ ಉತ್ತರ ಪತ್ರಿಕೆಯ ನಕಲು ಪ್ರತಿ ತೆಗೆಸಿ ನೋಡಿದಾಗ ಪಿಯು ಬೋರ್ಡ್ನ ಎಡಬಟ್ಟು ಬೆಳಕಿಗೆ ಬಂದಿದೆ. ಮುಖಪುಟದಲ್ಲಿ ಶ್ರೀನಿಧಿ ನೋಂದಣಿ ನಂಬರ್ ಇದ್ರೆ ಒಳಪುಟದಲ್ಲಿ ಇನ್ಯಾರದ್ದು ನಂಬರ್ ಇದೆ. ಸುವರ್ಣ ನ್ಯೂಸ್ ಸಾಕ್ಷಿ ಸಮೇತ ವರದಿ ಪ್ರಸಾರ ಮಾಡುತ್ತಲೇ ಪಿಯು ಬೋರ್ಡ್ ನಿರ್ದೇಶಕ ಪ್ರಸಾದ್ ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಈ ಪ್ರಕರಣದ ಬಗ್ಗೆ ನಾವು ಬೆಳಗ್ಗೆ ಕೂಡ ವಿವರಣೆ ನೀಡಿದ್ದೀನಿ. ಹಾಲ್ ಟಿಕೆಟ್ ನಂಬರ್ ಏನಿದೆ ನಾವು ತೊಗೊಂಡಿದ್ವಿ, ಮತ್ತು ಪೂರ್ತಿ ಈಗ ಪ್ರತಿಯೊಂದು ಪೇಜ್ ಮೇಲೆ ಬುಕ್ಲೆಟ್ನಲ್ಲಿ 24 ಪೇಜಸ್ನಲ್ಲಿ ಪ್ರತಿಯೊಂದು ಪೇಜ್ ಮೇಲೆ ಕೂಡ ವಿದ್ಯಾರ್ಥಿಯವರ ಹಾಲ್ ಟಿಕೆಟ್ ನಂಬರ್ ಇರುತ್ತದೆ. ಅದನ್ನು ಕೂಡ ನಾವು ಹುಡುಕಿಸಿ ಇಮೇಲ್ ಮಾಡಿ ಅವರಿಗೆ ಕಳಿಸ್ತೀವಿ. ಅದರಲ್ಲಿ ಅವರ ಆತಂಕ ಒಳಗಾಗ ಏನೂ ಪ್ರಶ್ನೆ ಬರಲ್ಲ. ತಕ್ಷಣ ಕೂಡ ಅವರಿಗೆ ಇಂಥ ಸಮಸ್ಯೆಗಳು ಏನಿದ್ರೆ ಕೂಡ ನಾವು ಸಾಲ್ವ್ ಮಾಡ್ತೀವಿ. ತಪ್ಪು ಒಪ್ಪಿಕೊಂಡಿದ್ದು ಮಾತ್ರವಲ್ಲ, ನಾಳೆ ಈ ಬಗ್ಗೆ ಪರಿಶೀಲಿಸುವ ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಇಲ್ಲಿ ಕೇವಲ ಶ್ರೀನಿಧಿಗೆ ಮಾತ್ರವಲ್ಲ, ಶ್ರೀನಿಧಿ ಉತ್ತರ ಪತ್ರಿಕೆಯೊಂದಿಗೆ ಜೋಡಣೆಯಾಗಿರೋ ಮತ್ತೊಬ್ಬ ವಿದ್ಯಾರ್ಥಿಗೂ ಸಮಸ್ಯೆ ಆಗುತ್ತೆ. ಅಧಿಕಾರಿಗಳ ಎಡಬಟ್ಟಿಗೆ ಅಮಾಯಕ ವಿದ್ಯಾರ್ಥಿಗಳು ಪರದಾಡಬೇಕಲ್ವಾ? ಹುಬ್ಬಳ್ಳಿಯಿಂದ ಗುರುರಾಜ್ ಹುಗಾರ್, ಸುವರ್ಣ ನ್ಯೂಸ್.